ಶ್ರೀ ಮಾತಾ ಅಮೃತಾನಂದಮಯಿ ದೇವಿಯವರು ಮಂಗಳೂರಿಗೆ ಆಗಮಿಸಲಿದ್ದು ಆ ಪ್ರಯುಕ್ತ ಫೆಬ್ರವರಿ 20 ಮತ್ತು 21 ಅಮೃತ ಸಂಗಮ 2018 ಶ್ರೀ ಬ್ರಹ್ಮಸ್ಥಾನ ಮಹೋತ್ಸವ ಕಾರ್ಯಕ್ರಮ ಬೋಳೂರಿನ ಅಮೃತ ವಿದ್ಯಾಲಯ ಮೈದಾನದಲ್ಲಿ ನಡೆಯಲಿದೆ ಎಂದು ಮಾತಾ ಅಮೃತಾನಂದಮಯಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಪ್ರಸಾದ್ ರಾವ್ ಕಾಂಚನ್ ತಿಳಿಸಿದರು. ಈ ಬಗ್ಗೆ ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಮೃತ ಸಂಗಮ 2018 ಕಾರ್ಯಕ್ರಮ ನಡೆಯಲಿದ್ದು ಫೆಬ್ರವರಿ 20 ಉದಯಾಸ್ತಮಾನ ವಿಶೇಷ ಪೂಜೆಗಳು ನಡೆಯಲಿವೆ. ಆ ಪ್ರಯುಕ್ತ ವಿಕಲಚೇತನರಿಗಾಗಿ ಗಾಲಿ ಕುರ್ಚಿಗಳ ವಿತರಣೆ, ಅಮೃತ ಸ್ಕಾಲರ್ಶಿಪ್ ವಿತರಣೆ, ಅರ್ಹ ಫಲಾನುಭವಿಗಳಿಗೆ ಪಿಂಚಣಿ, ಅಮಲ ಭಾರತ ಅಭಿಯಾನದ ಅಂಗವಾಗಿ ಶಾಲೆಗಳಲ್ಲಿ ಸ್ವಚ್ಛತೆಗಾಗಿ 3 ಬಣ್ಣಗಳ ಕಸದ ಬುಟ್ಟಿಗಳ ವಿತರಣೆ ನಡೆಯಲಿದೆ ಎಂದ ಅವರು, ಶ್ರೀ ಬ್ರಹ್ಮಸ್ಥಾನ ಮಹೋತ್ಸವದ ಅಂಗವಾಗಿ ಸಾರ್ವಜನಿಕ ಅನ್ನ ಸಂತರ್ಪಣೆ ಇರುತ್ತದೆ ಎಂದು ಮಾಹಿತಿ ನೀಡಿದರು. ಫೆಬ್ರವರಿ 20 ಮತ್ತು 21 ತಾರೀಕಿಗೆ ನಮ್ಮ ಮಂಗಳೂರಿನಲ್ಲಿ ಬಂದು ಜನರಿಗೆ ಆಶೀರ್ವಾದ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಈ ಕಾರ್ಯಕ್ರಮಗಳನ್ನು ನಾವು ಈ ರೀತಿ ಚೌಕೌಟ್ ಮಾಡಿದ್ದೇವೆ. ಇದರಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಉದಯಾಸ್ತಮಾನ ವಿಶೇಷ ಪೂಜೆಗಳು, ಇದರಲ್ಲಿ ನವಗ್ರಹ ಶಾಂತಿ ಹೋಮ, ಮಹಾಸುದರ್ಶನ ಹೋಮ, ಭಗವತಿ ಪೂಜಾ, ಅಲಂಕಾರ ಪೂಜಾ ಸಹಿತ ವಿವಿಧ ಅರ್ಚನೆಗಳು ಬ್ರಹ್ಮಸ್ಥಾನದ ಮಹೋತ್ಸವ ಪ್ರಯುಕ್ತದಲ್ಲಿ ನಡೀತಾ ಇದೆ. ಇದೇ ಸಭಾಂಗಣದಲ್ಲಿ ಪ್ರವಚನ, ಸತ್ಸಂಗ, ಭಜನೆ, ಧ್ಯಾನ, ಮಾನಸ ಪೂಜೆ ಮತ್ತು ಎಲ್ರಿಗೂ ಅಮ್ಮನವರ ಅನುಗ್ರಹ ದರ್ಶನವನ್ನು ನಾವು ಕೂಡ ಅರೇಂಜ್ ಮಾಡಿದ್ದೇವೆ. ಈ ಸಂದರ್ಭ ಮಾಧ್ಯಮಗೋಷ್ಠಿಯಲ್ಲಿ ಗಣೇಶ್ ಹೊಸಬೆಟ್ಟು, ಮಾಧವ ಸ್ವರ್ಣ, ಡಾಕ್ಟರ್ ಜೀವರಾಜ್ ಸೊರಕೆ, ಸುರೇಶ್ ಅಮೀನ್ ಉಪಸ್ಥಿತರಿದ್ದರು.